ಓ ನಿಖಿಲ್ ಸರ್ ಏನಿಲ್ಲಿ ತರಕಾರಿ ತಗೊಳಕ್ ಬಂದ್ರ ಹೌದು ಮೇಡಮ್ ಅವರು ಬಂದಿದ್ರು ತರಕಾರಿ ತಗೊಳಕ್ ಅಂತ ಬಂದಿದ್ವಿ ನೀವೇನಿಲ್ಲಿ ನಾನು ಹಿಂಗೆ ಮಾರ್ಕೆಟ್ ನೋಡೋಣ ಅಂತ ಬಂದೆ ಆಮೇಲೆ ದೂರದಿಂದ ನೋಡಿದ್ರೆ ಯಾರೋ ಪರಿಚಯದವರು ನೋಡಿದಂಗ ಆಯ್ತು ಯಾರು ಅಂತ ನೋಡಿದ್ರೆ ನೀವೇನೆ ಹೌದಾ ಓ ಸರಿ ನಾವು ತರಕಾರಿ ತಗೊಂಡು ಹೋಗ್ತೀವಿ ಅಂದಹಾಗೆ ನೀವು ಕಾರ್ನ ಎಲ್ಲಿ ನಿಲ್ಲಿಸಿದ್ರಾ ನೋ ಪಾರ್ಕಿಂಗ್ ಅಂತ ಬೋರ್ಡ್ ಇತ್ತಲ್ಲ ಅಲ್ಲೇ ತಾನೆ ಕಾರ್ ಪಕ್ಕನೆ ಬೋರ್ಡ್ ನೋಡಿದಂಗ ಆಯ್ತಲ್ಲ ಹೌದಾ ಸರ್ ಓ ನಾನು ಗಮನಿಸ್ಲೇ ಇಲ್ಲ ಏನ್ರಿ ಅಷ್ಟು ನೋಡ್ಕೊಳ್ಳೋದಿಲ್ವಾ ಈ ಏರಿಯಾದಲ್ಲಿ ಇವೆಲ್ಲ ತುಂಬಾ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾರೆ ದಿನ ಕಾರ್ ಹೇಳ್ಕೊಂಡು ಹೋಗೋದು ನಾನು ನೋಡ್ತಾ ಇರ್ತೀನಿ ನೀವು ಬೇರೆ ಎದುವಿರೋ ಕಾರ್ ತಂದುಬಿಡಿದಿರಾ ಅವರ ಕಾರ್ ಟೋ ಆಗ್ತಿರೋದು ಯಾರಾದರೂ ನೋಡಿದ್ರೆ ಫ್ರಂಟ್ ಪೇಜ್ ಅಲ್ಲಿ ಹಾಕ್ತಾರೆ ಟಿವಿ ಅವ್ರು ಗೊತ್ತಲ್ವಾ ಇಡೀ ದಿನ ಅದನ್ನೇ ಹಾಕೊಂಡು ರುಪ್ತಾ ಇರ್ತಾರೆ ಎಲೆಕ್ಷನ್ ಟೈಮ್ ಬೇರೆ ಆಮೇಲೆ ನೀವೇ ಕಾರಣ ಅಂತ ಕೆಲಸದಿಂದ ಕಿತ್ತಾಕ್ಬಿಟ್ರೆ ಏನ್ ಮಾಡ್ತೀರಾ ಯಾಕೆ ಸರ್ ಎದುರಿಸ್ತಾ ಇದೀರಾ ತರಕಾರಿ ತಗೊಂಡು ಹೊರಟೋಗ್ಬಿಡ್ತೀವಿ ನಾನು ಹೆದರ್ಸ್ತಾ ಇಲ್ಲ ರೀ ಇರೋ ವಿಷಯ ಹೇಳ್ತಾ ಇದ್ದೀನಿ ಅಷ್ಟೇ ಬಿಡಿ ನಿಮ್ಮಿಷ್ಟ ಮೇಡಮ್ ನನಗೇನಿಲ್ಲ ಒಂದು ಹತ್ತು ನಿಮಿಷ ಕಾರ್ ಎಲ್ಲಿ ನಿಲ್ಲಿಸಿದ ಗೊತ್ತಲ್ವಾ ಬಂದ್ಬಿಡ್ತೀರಾ ಕೊಡಿ 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 ಇಲ್ಲಿ ನಾನು ತಗೊಂಬರ್ತೀನಿ ಹೋಗಿ ನಾನು ತಗೊಂಬರ್ತೀನಿ ಕಾರ್ ಕೂತ್ಕೊಳ್ಳಿ ಹೋಗಿ ಓಕೆ ಓಕೆ ಬಾಯ್ ಕಣೋ ಹುಷಾರು ಅಜ್ಜಿ ಅಪ್ಪ ಮತ್ತೆ ಬರೋದು ಯಾವಾಗ ಇನ್ನೊಂದು 10 ದಿನ ಆಗುತ್ತೆ ಪುಟ್ಟ ಅವನು ಡೆಲ್ಲಿಗೆ ಹೋಗಿದ್ದಾನೆ ಅವನಿಗೊಂದು ಮೀಟಿಂಗ್ ಇದೆ ಬಾ ಒಳಗೆ ಹೋಗೋಣ ಅತ್ತೆ ನಿಮ್ಮ ಫೋನ್ ಆಗ್ಲಿಂದ ರಿಂಗ್ ಆಗ್ತಿದೆ ಏಯ್ ಎಲ್ಲೋ ಅಲ್ದಾಡ್ತಿದ್ಯಾ ಸ್ನಾನ ಮಾಡಿಸ್ತೀನಿ ಬಾ ಎಷ್ಟು ಗಲೀಜಾಗಿದ್ಯಾ ನೋಡು ಹಲೋ ಯಾರು ಮೇಡಮ್ ನಮಸ್ತೆ ನಿಮ್ ಬ್ಯಾಂಕ್ ಇಂದ ಫೋನ್ ಮಾಡ್ತಿದ್ದೀನಿ ಮೇಡಮ್ ನಿಮ್ದಕ್ಕೆ ಅಕೌಂಟ್ ಇರೋದು ನಮ್ಮ ಬ್ಯಾಂಕ್ ಅಲ್ಲೇ ಕಂಗ್ರಾಚುಲೇಷನ್ಸ್ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಆದ್ರೆ ಯಾಕೆ ನಮ್ಮ ಬ್ಯಾಂಕ್ ಅಲ್ಲಿ ನೆನ್ನೆ ಅಷ್ಟೇ ಲಕ್ಕಿ ಡ್ರಾ ತೆಗೆದಿದೆ ಮೇಡಮ್ ನಿಮ್ಗೆ 5 ಲಕ್ಷ ಬಂದಿದೆ ಮೇಡಮ್ ಹೌದಾ ಮತ್ ನೆನ್ನೆನೇ ಫೋನ್ ಮಾಡೋದಲ್ವಾ ಇವತ್ತು ಯಾಕೆ ಫೋನ್ ಮಾಡ್ತಾ ಇದ್ದೀರಾ ಇನ್ನು ಸಂತೋಷ ಪಟ್ಟಿರ್ತಾ ಇದ್ದೆ ನೋಡ್ರಿ ತುಂಬಾ ಕಷ್ಟಪಟ್ಟು ಮೇಲ್ ಬಂದಿರೋಳು ನಾನು ಪೈಸೆ ಪೈಸೆಗೂ ಎಷ್ಟು ಬೆವರ್ ಸುರಿಸಿದೀನಿ ಗೊತ್ತಾ ಅಂತೂ ಇಂತೂ ಕೊನೆಗೂ ಅದೃಷ್ಟ ನನ್ನ ಕೈ ಹಿಡಿತು ಅಂತ ಆಯ್ತು ಹೋ ಮೇಡಮ್ ಗೊತ್ತಾಯ್ತು ದಯವಿಟ್ಟು ನಿಮ್ಮ ಕಾರ್ಡ್ ನಂಬರ್ ಹೇಳ್ತೀರಾ ಈಗಿಂದ ಈಗಲೇ ದುಡ್ಡನ್ನ ನಿಮ್ಮ ಅಕೌಂಟ್ಗೆ ಹಾಕ್ಬಿಡ್ತೀವಿ ಹೌದಾ ಹಾ ಒಂದ್ ನಿಮಿಷ ಹಾ ಕಾರ್ಡ್ ನಂಬರ್ ಬರ್ಕೊಳ್ಳಿ ಥ್ಯಾಂಕ್ ಯು ಮೇಡಮ್ ಹಾಗೆ ಕಾರ್ಡ್ಗೆ ಹಿಂದ್ಗಡೆ ನೋಡಿ ಮೇಡಮ್ ಬ್ರಾಕೆಟ್ ನಲ್ಲಿ 3 ನಂಬರ್ ಇದೆಯಲ್ಲ ಅದನ್ನ ಸ್ವಲ್ಪ ಓದಿ ಹೇಳ್ತೀರಾ ಮೇಡಮ್ ಹಾ ಆ 3 ಅಂಕಿ ಸಂಖ್ಯೆ 377 ಥ್ಯಾಂಕ್ ಯು ಮೇಡಮ್ ಹಾಗೆ ಏನಿಲ್ಲ ರೀ ನಿಮ್ಮ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಮೇಡಮ್ ಎಸ್ ಎಂ ಎಸ್ ನಲ್ಲಿ ಅದನ್ನ ಹಾಗೆ ಒಂದ್ ಸ್ವಲ್ಪ ಓದಿ ಹೇಳಿ ಮೇಡಮ್ ಹೌದಾ ಅದನ್ನ ಹೇಳ್ತಿದ್ದಂಗೆ ನಿಮ್ಮ ಅಕೌಂಟ್ ನಲ್ಲಿ 5 ಲಕ್ಷ ಡೆಪಾಸಿಟ್ ಗೆ ಆಗ್ಬಿಡುತ್ತೆ ಮೇಡಮ್ ಹೌದಾ ಒಂದ್ ನಿಮಿಷ ರೀ ಓ ಟಿ ಪಿ ಚೆಕ್ ಮಾಡ್ತೀನಿ ಹಾ ಬರ್ಕೊಳ್ಳಿ 4 6 9 2 2 ಹ್ಞೂ ಸರಿಯಾಗಿ ಬರ್ಕೊಂಡ್ರಾ ಸರಿಯಾಗಿ ಬರ್ಕೊಳ್ಳಿ 5 ಲಕ್ಷ ಆಮೇಲೆ ಹೆಚ್ಚು ಕಡಿಮೆ ಆಗಬಾರ್ದು ಹಲೋ ಹಲೋ ಛೇ ಕಟ್ಟೆ ಮಾಡಿಬಿಟ್ಟ ಏನಮ್ಮ ನೀನು ಓ ಟಿ ಪಿ ಎಲ್ಲ ಊದ್ಕೊಂಡು ಕೂತಿದ್ಯಲ್ಲ
ರೀ ನೋಡು ಇಲ್ಲಿರೋ 16 ಡಿಜಿಟ್ ಈ 3 ಡಿಜಿಟ್ 8 ಡಿಜಿಟ್ ಓಟಿಪಿ ಎಲ್ಲ ಕರೆಕ್ಟ್ ಆಗಿ ಹೇಳಿದಿನಿ ಒಂದು ಚೂರು ಮಿಸ್ಟೇಕ್ ಆಗಿಲ್ಲ ನೋಡು ಇನ್ನು 5 ಲಕ್ಷ ಹಾಕ್ಬಿಡ್ತಾರೆ ಈಗ ಏನು ಮಿಸ್ಟೇಕ್ ಆಗೋದು ಎಲ್ಲ ಹೇಳಾಯ್ತಲ್ಲ ಎಷ್ಟು ಸ್ಟುಪಿಡ್ ಅಮ್ಮ ನೀನು ಏನ್ ಲಹರಿ ಹಿಂಗೆಲ್ಲ ಬೈತಾ ಇದೀಯ ನನ್ನ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ ನೋಡು ಮೆಸೇಜ್ ಬಂತು 5 ಲಕ್ಷ ಡೆಪಾಸಿಟ್ ಆಗಿರುತ್ತೆ ನೀನೇ ಓದ್ ನೋಡು ಗೊತ್ತಾಗುತ್ತೆ Lab debited from your account. 5 ಲಕ್ಷ ನಿನ್ನ ಅಕೌಂಟ್ ಗೆ ಡೆಪಾಸಿಟ್ ಮಾಡಿಲ್ಲಮ್ಮ ನಿನ್ನ ಅಕೌಂಟ್ ಇಂದನೇ ಲೂಟಿ ಮಾಡಿದ್ದಾರೆ ಏನಮ್ಮ ನೀನು ಇದೆಲ್ಲ ಆನ್ಲೈನ್ ಫ್ರಾಡ್ ಅಂತಾರೆ ಹೀಗೆಲ್ಲ ಪಿನ್ ಓಟಿಪಿ ಎಲ್ಲ ಹೇಳಬಾರದು ನಡಿ ಮೊದಲು ಪೊಲೀಸ್ ಸ್ಟೇಷನ್ ಗೆ ಹೋಗೋಣ ಏನು ನನ್ನ ಅಕೌಂಟ್ ಇಂದನೇ ದುಡ್ಡು ಲೂಟಿ ಮಾಡ್ತಾರ ಅವನು ಯಾರು ಅಂತ ನಾನು ನೋಡೇ ಬಿಡ್ತೀನಿ ಈ ಕಾರ್ಪೊರೇಟರ್ ಕಾವೇರಿ ಅಂದ್ರೆ ಏನು ಅನ್ಕೊಂಡಿದ್ದಾನೆ ಅವನು ನಿವತ್ತೆ ಮುಗಿಸ್ಬಿಡ್ತೀನಿ ನಿನ್ ಕಾರ್ಪೊರೇಟರ್ ಕೆಲಸ ಎಲ್ಲ ಇಲ್ಲಿ ವರ್ಕ್ ಆಗಲ್ಲ ನಡಿ ಮೊದಲು ಸ್ಟೇಷನ್ ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ ಏನಾಯ್ತು ಲಹರಿ ಏನಾಯ್ತತೆ ಯಾರು ಅಮ್ಮನ ಫೋನ್ ಕಾಲ್ ಮಾಡಿ ಮೋಸ ಮಾಡಿದಾರೆ ಅದಕ್ಕೆ ಅವರ ಅಕೌಂಟ್ ಇಂದನೇ ದುಡ್ಡು ವಿತ್ಡ್ರಾ ಆಗಿದೆ ಅಯ್ಯೋ ಈ ಟೈಮ್ ಅಲ್ಲಿ ಬೇರೆ ಅವರು ಇಲ್ಲ ಪರವಾಗಿಲ್ಲ ನಾನೇ ಅವರನ್ನ ಕರ್ಕೊಂಡು ಹೋಗ್ತೀನಿ ನಡಿಯಮ್ಮ ಸ್ಟೇಷನ್ ಗೆ ಹೋಗಿ ಬರೋಣ ಪ್ರೀತಿ ಅವರೇ ನಾನು ನಿಮ್ಮ ಪಕ್ಕನೇ ಇದೀನಿ ಚೀಲ ಇಟ್ಕೊಂಡು ನಿಂತಿದ್ದೀನಿ ಆದ್ರೆ ನಾನು ಇಲ್ಲಿ ಇಲ್ಲವೇ ಇಲ್ಲ ಅನ್ನೋ ತರ ನೋಡ್ತಿದ್ದೀರಾ ಈರುಳ್ಳಿ ಹೇಗೆ ಅರ್ಧ ಕೆಜಿ 15 ರೂಪಾಯಿ ಅಮ್ಮ ಓಹೋ ಅರ್ಧ ಕೆಜಿಗೆ 15 ರೂಪಾಯಿ ಅಂದ್ರೆ ಕಮ್ಮಿ ಅಂತಾನಾ ಕಿಲೋಗೆ 30 ರೂಪಾಯಿ ಬೇರೆ ಕಡೆ ಎಲ್ಲ 20 ರೂಪಾಯಿ ಮಾರ್ತಾ ಇದ್ದಾರೆ ಮತ್ತೆ ಅಕ್ಕಮ್ಮ ಇಲ್ಲಿ ತಗೊಂತಾ ಇದೀಯಾ ಅಮ್ಮ ನಮ್ಮತ್ರ ಇರೋ ಈರುಳ್ಳಿ ಕ್ವಾಲಿಟಿ ನೋಡಿ ಎಷ್ಟು ಅಗ್ರವಾಗಿದವೆ ಎಲ್ಲ ಸಿಂಕ್ ಆಗೈತೆ ಪ್ರೀತಿ ಅವರೇ ನಾನು ಕೇಳಿದ್ರು ಬಗ್ಗೆ ಏನು ಹೇಳಲಿಲ್ಲ ನೀವು ಆಗ್ಲಿಂದ ಹೇಳ್ತಾ ಇದೀನಿ ಸ್ವಲ್ಪ ಈ ಕಡೆ ಬರ್ತೀರಾ ನಿಮಗೆ ಯಾಕೆ ಅರ್ಥ ಆಗ್ತಿಲ್ಲ ಈ ಪ್ರೀತಿ ಗೀತಿ ಎಲ್ಲ ನನ್ನ ಪಾಲಿಗೆ ಮುಗ್ದೋಗಿರೋ ವಿಷಯ ನನಗಿನ್ನೂ ಭವಿಷ್ಯ ಇಲ್ಲ ನಿಮಗೆ ನನ್ನ ಕತೆ ಗೊತ್ತಿಲ್ವಾ ನನಗೆ ಆಲ್ರೆಡಿ ಮದುವೆ ಆಗಿದೆ ಆದ್ರೆ ನಿಮಗಿನ್ನೂ ಭವಿಷ್ಯ ಇದೆ ನೀವು ಯಾರಾದರೂ ಬೇರೆವ್ರನ್ನ ಮದುವೆ ಆಗಿ ಖುಷಿಯಾಗಿರಿ ನಿಮ್ಮ ಪಾಲಿಗೆ ಅದೇ ಬೆಸ್ಟ್ ಹಾಗಂದ್ರೆ ಹೆಂಗ್ ಪ್ರೀತಿ ಅವರೇ ಮದ್ವೆ ಆದವ್ರು ಮತ್ತೊಂದ್ಸಲ ಮದ್ವೆ ಆಗ್ಬಾರ್ದಂತ ಏನಾದ್ರು ಇದ್ಯಾ ರೀ ನೀವ್ ಫೈನಲ್ ಆಗಿ ಈರುಳ್ಳಿ ಎಷ್ಟು ಕೊಡ್ತೀರಾ ಹೇಳ್ರಿ ನನ್ನ ಕ್ವಾಲಿಟಿ ಎಲ್ಲ ಬೇಡ ಫೈನಲ್ ಪ್ರೈಸ್ ಹೇಳಿ ಓ ನೀನ್ ಕೇಳೋ ರೇಟ್ಗೆ ಸೊಪ್ಪ ಬರುತ್ತೆ ಸೊಪ್ಪ ಬೇಕಾ ತಗೊಳ್ಳಿ ನಾವು ಅವಾಗಿಂದ ಮಾತಾಡ್ತಿದೀವಿ ಏನಣ್ಣ ಮಧ್ಯ ಮಧ್ಯ ಮಾತಾಡ್ತಾ ಇದ್ದೀವಿ ಒಂದ್ ನಿಮಿಷ ಇರೋಣ ನೀನು ನಾನೇ ಮಧ್ಯ ಮಾತಾಡ್ತಾ ಇರೋದು ನನ್ನ ಅಂಗಡಿ ಮುಂದೆ ನಿಂತ್ಕೊಂಡು ನಾನು ವ್ಯಾಪಾರ ಮಾಡ್ತಾ ಇದ್ದೀನಿ ನೀನು ಮಧ್ಯ ಮಧ್ಯ ಮಾತಾಡ್ತಾ ಇರೋದು ಅಲ್ಲಯ್ಯ ಪ್ರೊಜೆಕ್ಟ್ ಆಗಿರೋ ವಿಷಯನ ತಗೊಂಡ್ಬಂದು ರೋಡ್ ಎಲ್ಲ ಮಾತಾಡೋದು ಮನೇಲೇ ಮಾತಾಡ್ಬೇಕಾಗಿತ್ತು ಅದು ಅಲ್ಲದೆ ನನ್ನ ಅಂಗಡಿ ಬಂದು ನಿಂತ್ಕೊಂಡು ಮಾತಾಡ್ತಾ ಇದೀಯ ನೀನು ಅಯ್ಯೋ ಏನ್ ಹೋಗಯ್ಯ ಬರ ಅಂತ ಮಾತಾಡ್ತಿದ್ಯಾ ನಾನು ಯಾರು ಅಂತ ಗೊತ್ತಾ ನಿಮ್ಗೆ ಸ್ವಲ್ಪ ಗೌರವ ಕೊಟ್ಟು ಮಾತಾಡು ನಾನೇನೋ ನಿನಗ್ ಗೌರವ ಕೊಡ್ಬೇಕು ಏ ಮೊದ್ಲು ನೀನ್ ಗೌರವ ಕಕ್ಕ ಮನೆ ವಿಷಯ ತಗೊಂಡ್ಬಂದು ಅಂಗಡಿ ಬಂದು ಮಾತಾಡ್ತಾ ಇದೀಯ ಅದು ಅಲ್ಲದೆ ನನಗೆ ದಬಾಯಿಸ್ತಾ ಇದೀಯ ನೀನು ಏನ್ರಿ ಗಲಾಟೆ ಬೇಕಾ ಹೇಳ ಅದುಗಳು ನೋಡಿ ಸರಿ ಹುನ್ನ ಆ ಹುಡುಗಿ ಜೊತೆ ಬಂದ ಇಬ್ರು ಗಲಾಟೆ ಮಾಡಿರು ಈಗ ನನ್ನ ಮೇಲೆ ದಬಾಯಿಸ್ತಾರೆ ನನ್ನ ಮೇಲೆ ಗೂಂಡಾಗಿರಿ ಮಾಡ್ತಾನೆ ಇವನು ಏನ್ ಸುಳ್ಳು ಹೇಳ್ತೀಯ ಮೊದ್ಲು ಏಕವಸ್ತ ಮಾತಾಡಿ ನಾನೇ ನೀನಾ ನೀವು ಮೂರ್ ಜನ ಸ್ಟೇಷನ್ ಹೇಳ್ರಿ
ಸರ್. ಇಷ್ಟಕ್ಕೆಲ್ಲ ಸ್ಟೇಷನ್ ಅಲ್ಲ ಯಾಕೆ ಸರ್? ಇವಾಗ ಸ್ಟೇಷನ್ ಬರ್ತೀಯ ನಾಳೆ ಕೊಡ್ಲ. ಅಯ್ಯೋ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ, ನನ್ನ ಹತ್ರನೇ ಚೆನ್ನಾಗಿ ಮಾತಾಡಿ ನನ್ನ ಅಕೌಂಟ್ ಇಂದಾನೆ 5 ಲಕ್ಷ ರೂಪಾಯಿ ದೋಚ್ಬಿಟ್ಟಿದ್ದಾರೆ. ಬಿಟ್ಬಿಡ್ತೀನ? ನಮ್ಮನೆಯಿಂದ ಒಂದ್ ಪಾತ್ರೆ ತಗೊಂಡ್ ಹೋದವ್ರನ್ನ ಬಿಟ್ಟಿಲ್ಲ ಈ ಕಾವೇರಿ ಅಂತ, ಅದ್ರಲ್ಲಿ ನನ್ನಿಂದಾನೆ 5 ಲಕ್ಷ ದೋಚದವ್ರನ್ನ ಬಿಟ್ಬಿಡ್ತೀನ? ಅಕ್ಕಳು ನನ್ ಮಕ್ಳಿಗೆ ಸರಿಯಾಗಿ ಬುದ್ಧಿ ಕಲ್ಸಲಿಲ್ಲ ಅಂದ್ರೆ ನನ್ನ ಹೆಸರು ಕಾರ್ಪೊರೇಟರ್ ಕಾವೇರಿನೇ ಅಲ್ಲ. ಅದಕ್ಕೆ ದಯವಿಟ್ಟು ಅಮ್ಮನ ಸ್ವಲ್ಪ ಹೊರ ಕರ್ಕೊಂಡು ಹೋಗ್ತೀರಾ? ಪೊಲೀಸ್ ಸ್ಟೇಷನ್ ಅಲ್ಲಿ ಇದೆಲ್ಲ ಬೇಕಾ? ಸರ್, ಕಂಪ್ಲೇಂಟ್ ಬರ್ಕೋತೀರಾ? ಡೀಟೇಲ್ಸ್ ಕೊಡ್ತೀನಿ. ಕಂಪ್ಲೇಂಟ್ ತಗೊಳ್ರಿ. ನೋಡಿ ಲಹರಿ ಅವರೇ, ತಪ್ಪು ತಿಳ್ಕೊಬೇಡಿ, ನಿಮ್ಮ ತಾಯಿಯವ್ರಿಗೆ ಸ್ವಲ್ಪ ಅರ್ಥ ಮಾಡಿಸಿ. ಇಂಥ ಕೇಸಲ್ಲಿ ತಪ್ಪು ಮಾಡೋದನ್ನ ಹಿಡಿಯೋದಾಗಿರಲಿ, ಹೋಗಿರೋ ದುಡ್ಡು ವಾಪಸ್ ಬರೋದು ಕಷ್ಟ. ಯಾಕೆಂದರೆ ಹೆಚ್ಚಿನ ಸಾರಿ ಇವರು ಸುಳ್ಳು ದಾಖಲೆಗಳನ್ನ ಕೊಟ್ಟು ಅಕೌಂಟ್ ಓಪನ್ ಮಾಡಿಸಿರ್ತಾರೆ. ಕೈಗೆ ದುಡ್ಡು ಬಂದಮೇಲೆ ಹೇಳೋ ಕೇಸಲ್ಲದೆ ಮಾಯ ಆಗಿಬಿಡ್ತಾರೆ. ಇಂಥ ಟೈಮಲ್ಲಿ ಟ್ರೇಸ್ ಮಾಡೋದು ತುಂಬ ಕಷ್ಟ. ಅದು ಹೇಗೆ ಇನ್ಸ್ಪೆಕ್ಟರ್? ಬ್ಯಾಂಕ್ನವ್ರು ಇದೆಲ್ಲ ಕೇಳ್ಕೊಳ್ಳುವಾಗ ವೆರಿಫೈ ಮಾಡೇ ಇರ್ತಾರೆ ತಾನೇ? ಹಾಂ, ವೆರಿಫೈ ಮಾಡುವಾಗ ಈ ಕದೀಮ್ರು ಏನೋ ಅಡ್ಜಸ್ಟ್ ಮಾಡಿರ್ತಾರೆ, ಹೀಗೆ ಅಂತ ಹೇಳೋದು ಕಷ್ಟ. ಅದರಲ್ಲೂ ಫಾರಿನಲ್ಲಿ ಕೂತು ಮೋಸ ಮಾಡಿದ್ರಂತೂ ಕತೆ ಮುಗೀತು. ಅದಕ್ಕೆ ಅಂತ ಬೇರೆ ಬೇರೆ ಪ್ರೊಸೀಜರ್ಸ್ ಇರುತ್ತೆ, ಅದನ್ನೆಲ್ಲ ಫಾಲೋ ಮಾಡಿ ನಾವು ಅವ್ರನ್ನ ರೀಚ್ ಆಗೋದು ತುಂಬ ಕಷ್ಟ. ಆದರೂ ನಿಜ ಹೇಳ್ತಿದ್ದೀನಿ, ನಮ್ಮ ಕೈಲಾದ ಪ್ರಯತ್ನ ನಾವು 100% ಮಾಡ್ತೀವಿ. ಇಟ್ಸ್ ಎ ಪ್ರಾಮಿಸ್. ಥ್ಯಾಂಕ್ ಯು ಸರ್. ಹಲೋ, ಫಾರಂ ಕೊಡ್ತೀನಿ, ನಿಮ್ಮ ಹೆಸರು ಅಡ್ರೆಸ್ನ ನೀಟಾಗಿ ಬರ್ಕೊಡೋಕು, ಒಬ್ಬೊಬ್ರು ನೀಟಾಗಿ ಬರೀಬೇಕು. ಸುಮ್ಮನೆ ಪ್ರೀತಿಯವ್ರೆ ಅಳ್ಬೇಡಿ ಪ್ಲೀಸ್, ಇವರೇನು ಮಾಡಲ್ಲ, ನಿಮ್ದೇನು ತಪ್ಪಿಲ್ಲ ಅಲ್ವಾ, ನಾನೆಲ್ಲ ನೋಡ್ಕೊಂತೀನಿ, ಸುಮ್ಮನೆ ರೀ. ಅಯ್ಯ ಏನಮ್ಮ, ನೀನು ನೀನು ನೋಡಿದ್ರೆ ಒಳ್ಳೆ ಸಂಪ್ರದಾಯ ಹಸ್ರ ಮನೆ ಹೆಣ್ಮಗಳು ಇದ್ದಂಗೆ ಇದೆಯಾ, ಇವನು ನೋಡಿದ್ರೆ ರೋಡ್ ರೋಮಿಯೋ ಥರ ಇದ್ದಾನೆ. ಇವನ ಜೊತೆ ನೀನು ಓಡ್ ಬಂದಿದೆಯಲ್ಲಮ್ಮ, ಅಲ್ಲ ನಿನಗೆ ಬುದ್ಧಿಗಿದ್ದಿ ಇದೆಯೇನಮ್ಮ? ಪೊಲೀಸು ಗೀಲೀಸು ಅಂತ ಬಂದರೆ ನಿಮ್ಮ ಮನೆಯವ್ರಿಗೂ ಗೊತ್ತಾಗುತ್ತೆ. ಈಗ ನೋಡು, ಪೊಲೀಸ್ನ ನಿಮ್ಮ ಮನೆಗೆ ಫೋನ್ ಮಾಡ್ತಾರೆ, ಏನು ಮಾಡ್ತೀಯ ಅವಾಗ? ಅಯ್ಯೋ, ಅತ್ತೆಗೆ ಏನಾದ್ರು ಪೊಲೀಸ್ ಸ್ಟೇಷನಿಂದ ಕಾಲ್ ಹೋದರೆ ನನ್ನ ಕತೆ ಅಷ್ಟೇ, ನನ್ನ ಮನೆಯಿಂದ ಆಚರಣೆ ಹಾಕ್ಬಿಡ್ತಾರೆ. ಅಯ್ಯೋ, ಯಾಕ್ರಿ ಹೇಳ್ತೀರಾ, ಮೊದಲು ಅಳೋದು ನಿಲ್ಸ್ರಿ, ನಮ್ಮಂಗೆ ಇಂಥ ಪೊಲೀಸ್ ಎಷ್ಟೋ ಜನ ಗೊತ್ತು. ಸುಮ್ಮನೆ ಒಂದು ಕಾಲ್ ಮಾಡಿದ್ರೆ ಸಾಕು, ಈ ಕೇಸ್ ಎಲ್ಲ ಕಲಾಸ್ ಆಗ್ಬಿಡುತ್ತೆ, ನಾನು ಎಷ್ಟೊಂದು ಸಲ ಸೇವ್ ಮಾಡಿದ್ದಾರೆ. ನೋಡಿದ್ಯಾನಮ್ಮ, ಕೇಳಿದ್ಯಾ, ಒಳ್ಳೆ ದೊಡ್ಡ ಗೂಂಡ ಇದ್ದಂಗಿದ್ದಾನೆ ಇವನು, ಇಂಥ ಕೆಲಸಗಳೆಲ್ಲ ಇವನಿಗೆ ಮಾಮೂಲಿನೇ. ಇವನ ಜೊತೆ ಬಂದಿದೀಯಲ್ಲಮ್ಮ ನೀನು, ನಿನಗೆ ಬುದ್ಧಿಗಿದ್ದಿ ಇದೆಯಾನಮ್ಮ? ತುಂಬ ತುಂಬ ನಮ್ಮ ಹೆಣೆ ಬರ ನೋಡಿ. ಇಲ್ಲ, ನಾನು ಈ ಫಾರ್ಮ್ನ ಫಿಲ್ ಮಾಡಲ್ಲ, ಇದ್ರಲ್ಲಿ ನಾನು ಅಡ್ರೆಸ್ ಬರೆದು ಮನೆ ತನಕ ಪೊಲೀಸ್ ಹೋಗ್ಬಿಟ್ರೆ ಅವ್ರನ್ನೆಲ್ಲ ಯಾಕೆ ಇದರಲ್ಲಿ ಇನ್ವಾಲ್ವ್ ಮಾಡಬೇಕು? ಎಲ್ಲ ನಿಮ್ಮಿಂದಾನೇ ಆಗಿದ್ದು, ನನ್ನ ಹಿಂದೆ ಬರಬೇಡಿ ಬರಬೇಡಿ ಅಂತ ಎಷ್ಟು ಸತಿ ಹೇಳಿದ್ದೀನಿ, ಆದರೆ ನೀವು ಕೇಳೋದೇ ಇಲ್ಲ.
ಮಾರ್ಕೆಟಲ್ಲಿ ಬೇಕು ಅಂತ ಜಗಳ ಆಡಿ ಇವಾಗೆಲ್ಲ ನನ್ನ ತಲೆ ಮೇಲೆ ತಂದಿಟ್ಬಿಟ್ರಿ. ಇವಾಗೇನು ನಿಮ್ಗೆ ಈ ಕೇಸಲ್ಲಿ ಸಿಗಾಕೊಳ್ಳೋದು ಇಷ್ಟ ಇಲ್ಲ ತಾನೆ, ಆಚೆ ಹೋಗ್ಬೇಕು ತಾನೆ. ನೀವು ಒಂದು ಮಾತು ಹೂ ಅನ್ನಿ, ನಿಮ್ಮ ಆಚೆ ನಾನು ಕರ್ಕೊಂಡು ಹೋಗ್ತೀನಿ. ಹೇಗೆ ಪೊಲೀಸ್ ಸ್ಟೇಷನಿಂದ ಹೇಗೆ ಹೊರಗೆ ಕರ್ಕೊಂಡು ಹೋಗ್ತೀರಾ ನೀವು? ಸರ್, ಅವರಿಬ್ರು ಓಡಾಗ್ತಾ ಇದಾರೆ ಸರ್. ಕೂತಿದ್ದು ಪ್ರೀತಿ ಅಕ್ಕ ಅಲ್ವಾ? ಅವ್ರು ಯಾರ ಜೊತೆ ಬಂದಿದ್ದಾರೆ? ಶೋಭಾ, ಯಾಕೋ ನನ್ನ ಅದೃಷ್ಟನೇ ಸರಿಯಾಗಿಲ್ಲ. ನಿಜ ಹೇಳ್ತೀನಿ ಕೇಳು. ಅಲ್ಲ, ಎರಡು ಸಲ ಕಾರ್ಪೊರೇಟರ್ ಕಾವೇರಿ ಅಂತ ಆಗಿದ್ದೀನಿ. ಸಾಲದಕ್ಕೆ ಯದುವೀರ್ ಅಂತ ಅಳಿಯ ಸಿಕ್ಕಿದ್ದಾರೆ. ಸ್ವರ್ಗಕ್ಕೆ ಮೂರೇ ಗೇಣು ಅಂತಾರಲ್ಲ ಹಾಗೆ. ಆದ್ರೆ ಆ ಮೂರ್ ಗೇಣು ದಾಟೋದು ಇವಾಗ ದೊಡ್ಡ ಕಷ್ಟ ಆಗಿದೆ. ಕೈಗೆ ಬಂದ್ ಸುತ್ತು ಬಾಯ್ಗೆ ಬಂದಿಲ್ಲ ಅಂತಾರಲ್ಲ ಹಾಗಾಗಿದೆ ನನ್ನ ಪರಿಸ್ಥಿತಿ. ಬೆಳಗ್ಗೆ 5 ಲಕ್ಷ ಕಳ್ಕೊಂಡೆ. ಈಗ ನೋಡಿದ್ರೆ ನಾನ್ MLA ಆಗ್ಬೇಕಾಗಿರೋ ಕ್ಷೇತ್ರಕ್ಕೆ ಆ ಮಂಜರಿಗೆ MLA ಟಿಕೆಟ್ ಸಿಗೋದನ್ನ ನಾವ್ ನೋಡಕ್ ಹೋಗ್ಬೇಕಂತೆ. ಹೇಗಾಗಿರ್ಬೇಡ ನನ್ಗೆ. ಅದ್ ಯಾವತ್ತು ನಿನ್ ಕ್ಷೇತ್ರ ಆಗೇ ಇರ್ಲಿಲ್ಲ. ಅದೇ ನಿನ್ಗೆ ಪಿತ್ರಾರ್ಜಿತದಿಂದ ಬಂದಿರೋದಾ? ಎಲ್ಲಕ್ಕಿಂತ ಮೊದ್ಲೇನೆ ಅದ್ ನನ್ ಕ್ಷೇತ್ರ ನನ್ ಕ್ಷೇತ್ರ ಅಂದ್ರೆ ಕುಣಿತಾ ಇದೆಯಲ್ಲ. ನಿಂಗೇನ್ ಅನ್ಸುತ್ತೆ, ನೀನ್ MLA ಆಗೋದಕ್ಕೆ ನಾನ್ ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯಾ? ನೀನ್ ಈ ಓವರ್ ಕಾನ್ಫಿಡೆನ್ಸ್ ಇದೆ ನೋಡು, ಅದ್ರಿಂದಾನೇ ಇವತ್ತು 5 ಲಕ್ಷ ಮುಳುಗೋಯ್ತು. ನೀನ್ ಇದನ್ನೆಲ್ಲ ತಿದ್ಕೊಳ್ಳೋ ತನಕ ಈ ಜಗತ್ತೆಲ್ಲ ನಿನ್ ಸುತ್ತಾನೆ ಸುತ್ತದಿಲ್ಲ ಅಂತ ಅರ್ಥ ಮಾಡ್ಕೊಳ್ಳೋವರೆಗೂ ನೀನ್ ಉದ್ಧಾರ ಆಗಲ್ಲ. ಅಲ್ಲಿವರೆಗೂ ನಿನ್ ಸುತ್ತ ಇದಾರಲ್ಲ ದುರಾದೃಷ್ಟವಂತರು, ಅವ್ರಿಗೂ ಅವಮಾನ ತಪ್ಪಿದ್ದಲ್ಲ. ಶೋಭಾ, ಇವಳಿಂದ ನನ್ಗೆ ಯಾವತ್ತಾರು ಗೌರವ ಸಿಗೋಕ್ ಸಾಧ್ಯನಾ? ನಿನ್ಗೇನ್ ಅನ್ಸುತ್ತೆ?